ಈ ಪ್ರಣಾಳಿಕೆಗಳು ಬಿಡುಗಡೆ ಆಗಿದ್ದಾವೆ. ಭಾಳ ಸಹಜ, ಒಂದು ಸಿನಿಮಾ ಬರ್ತದೆ ಅಂತಂದರೆ ಟೀಸರ್ ಬಿಡುಗಡೆ ಮಾಡಲ್ವಾ? ಹಾಗೆ ಇವರು ಬನ್ನಿ ಮೇಡಮ್, ಬನ್ನಿ ಸಾರ್ ಅಂತ ನಮ್ಮ ಮನೆ ಮುಂದೆ ಬರಲ್ವಾ? ಒಂದು 4 ಜನ ಅದು ಮಾಡ್ತೀವಿ, ಜಿಪ್ಪಲ್ಲಿ ಕೊಡ್ತೀವಿ, ಅದೊಲ್ಲಿ ಕೊಡ್ತೀವಿ ಅಂತ. ಹಾಗೆ ಇವರು ಬನ್ನಿ ಮೇಡಮ್, ಬನ್ನಿ ಸಾರ್, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದು ಕೊಡ್ತೀವಿ, ಅಷ್ಟೈಶ್ವರ್ಯ ಕೊಡ್ತೀವಿ, ಮರ್ಸಿಡಿಸ್ ಬೆಂಜ್ ಕೊಡ್ತೀವಿ, ಔಡಿ ಕಾರು ಕೊಡ್ತೀವಿ, ಪೋರ್ಷೆ ಕೊಡ್ತೀವಿ, ತಗೊಂಬಂದು ಚಿನ್ನ ನಿಮ್ಮ ತಲೆ ಮೇಲೆ ಸುರಿತೀವಿ, ಒಬ್ಬೊಬ್ಬನಿಗೂ 100 ಎಕರೆ ಜಾಗ ಬರ್ಕೊಡ್ತೀವಿ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ, ಹಡಗಿನಲ್ಲಿ ತಗೊಂಡು ಹೋಗಿ ನಿಮ್ಮನ್ನು ನೂಕ್ಬಿಡ್ತೀವಿ. ಹಿಂಗೆಲ್ಲ ಹೇಳ್ತಾರೆ ಯಾರು? ಸೋಕಾಲ್ಡ್ ರಾಜಕಾರಣಿಗಳು ಅಂತ ಕರೆಸ್ಕೊಳ್ಳೋರು. ಇದನ್ನೆಲ್ಲ ನಮ್ಮದವನು ಕಿವಿಗೆ ಹೂಬಿಟ್ಕಂಡ ಅಷ್ಟೇ, ದಟ್ಸ್ ಆಲ್. ಆದರೆ ಈ ಪ್ರಣಾಳಿಕೆಯಲ್ಲಿ ಒಂದು ಸ್ವಲ್ಪ ಧರ್ಮದ ವಿಚಾರ ಬಂದಿದೆ, ಸಂಘಟನೆಯ ವಿಚಾರ ಬಂದಿದೆ, ಅದ್ರ ಬಗ್ಗೆ ನಾನು ಮಾತನಾಡಲೇಬೇಕು. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ರಜನಿ, ಹೇಗಿದ್ದೀರಿ? ಸೂಪರ್, ಫೈನ್. ಆರ್ ಯು ಓಕೆ? ಎಸ್, ಸೋ ಫ್ಯಾಂಟಾಸ್ಟಿಕ್. ನೈಸ್ ಟು ಸಿ ಯು ರಜನಿ, ವೆಲ್ಕಮ್ ಟು ಯು. ಶುರು ಮಾಡೋಣ ವಿತ್ ದಿ ಮೇಜರ್ ಸ್ಟೋರಿ ನೌ. ಎಸ್, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಜರಂಗ ದಳ ನಿಷೇಧ ಪ್ರಸ್ತಾಪ ಆಗಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಭಜರಂಗ ದಳ ನಿಷೇಧ ಪ್ರಸ್ತಾಪಿಸಿದ್ದ ಕೈ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಬಿಜೆಪಿ ಹಿಂದೂ ನಾಯಕರಿಂದ ಭಜರಂಗಿ, ನಾನೂ ಭಜರಂಗಿ ಅಭಿಯಾನ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಭಜರಂಗ ದಳ ನಿಷೇಧ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಬಿಜೆಪಿ ನಾಯಕರಿಗೆ ಭಜರಂಗ ದಳ ನಿಷೇಧವೇ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ಕಮಲ ನಾಯಕರಿಗೆ ಸಿಕ್ತ ಹಿಂದುತ್ವದ ಅಸ್ತ್ರ. ಭಜರಂಗ ದಳ ನಿಷೇಧ ಪ್ರಸ್ತಾಪಕ್ಕೆ ಪ್ರಧಾನಿ ಮೋದಿಯವರು ಕೂಡ ಕಿಡಿಕಾರಿದ್ದಾರೆ. ತಾಕತ್ ಧಮ್ ಇದ್ರೆ ಭಜರಂಗ ದಳವನ್ನ ನಿಷೇಧ ಮಾಡ್ಲಿ ನೋಡೋಣ, ಎದೆ ತಟ್ಟಿ ಹೇಳುವೆ ನಾನೊಬ್ಬಳು ಭಜರಂಗಿ, ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಶೋಭಾ ಕರಂದ್ಲಾಜೆ ಅವರು. ತಾಕತ್ ಇದ್ರೆ ಅವರು ನನ್ನನ್ನು ಬಂಧಿಸಿ ನೋಡ್ಲಿ. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಭಜರಂಗಿಗಳು ಸಿಡಿದ್ರೆ ಕಾಂಗ್ರೆಸ್ ದೇಶದಿಂದಲೇ ಜೂಟ್ ಆಗುತ್ತೆ. ಕಾಂಗ್ರೆಸ್ ನಾಯಕರಿಗೆ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಅಂದು ಲಂಕಾದಲ್ಲಿ ರಾವಣನ ಸಂಹಾರ ಆಯ್ತು, ಇಂದು ಹನುಮ ಭಕ್ತರಿಂದ ಕಾಂಗ್ರೆಸ್ ಸಂಹಾರ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಹನುಮಾನ್ ಜಿ ಕೀ ಪವಿತ್ರ ಭೂಮಿ ಪರ ಆಯಾ ಹು, ಜಬ್ ಮೈ ಆಪ್ ಹನುಮಾನ್ ಜಿ ಕೀ ಪವಿತ್ರ ಭೂಮಿ ಕೋ ಪ್ರಣಾಮ ಕರ್ನೆ ಕೆ ಲಿಯೆ ಆಯಾ ಹು, ಉಸಿ ಸಮಯ ಕಾಂಗ್ರೆಸ್ ಪಾರ್ಟಿ ನೇ ಅಪನೆ ಮ್ಯಾನಿಫೆಸ್ಟೋ ಮೇ ಬಜರಂಗ ಬಲಿ ತಾಣೆ ಮೇ ಬಂದ ಕರ್ನೆ ಕಾ ನಿರ್ಣಯ ಕಿಯಾ ಹೈ. ಪಹಲೆ ಪ್ರಭಾ ಶ್ರೀ ರಾಮ್ ಕೋ ತಾಣೆ ಮೇ ಬಂದ ಕಿಯಾ, ಔರ್ ಅಬ್ ಜಯ ಬಜರಂಗ ಬಲಿ ಬೋಲ್ನೆ ವಾಲೋ ಕೋ ತಾಣೆ ಮೇ ಬಂದ್ ಕರ್ನೆ ಕಾ ಸಂಕಲ್ಪ ಲಿಯಾ ಹೈ. ಯೋ ದೇಶ ಕಾ ದುರ್ಭಾಗ್ಯ ಹೈ ಕಿ ಕಾಂಗ್ರೆಸ್ ಪಾರ್ಟಿ ಕೋ ಪ್ರಭು ಶ್ರೀ ರಾಮ್ ಸೇ ಭೀ ತಕ್ಲೀಫ್ ಹೋತಿ ಥೀ ಔರ್ ಅಬ್ ಜಯ ಬಜರಂಗ. ವಿಪರೀತವಾಗಿ ಯೋಚನೆ ಮಾಡ್ತಾರಂತೆ. ಕಾಂಗ್ರೆಸ್ಗೆ ಕೂಡ ವಿನಾಶ ಕಾಲ ಬಂದಿದೆ. ಇವತ್ತಿನ ಅವರ ಪ್ರಣಾಳಿಕೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಭಾರತ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಕಾಂಗ್ರೆಸ್ಸಿನ ಕಾಲದಲ್ಲಿ ಹಿಂದೂ ಯುವಕರ ಹತ್ಯೆ ನಡೆಯಿತು, ಬಾಂಬ್ ಬ್ಲಾಸ್ಟ್ ನಡೆಯಿತು, ವಿಚ್ಛಿದ್ರಕಾರಿ ಚಟುವಟಿಕೆಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ನಡೆದವು. ಬೇರೆ ಬೇರೆ ರಾಜ್ಯದ ವರದಿಯ ಆಧಾರದಲ್ಲಿ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿದೆ. ಅದು ಇವತ್ತು ಕಾಂಗ್ರೆಸ್ ಹೇಳ್ತಾ ಇದೆ. ಸಾಕಷ್ಟು ಕೇಸ್ಗಳು ಪುರಾವೆಗಳಿದ್ದಾವೆ, ಅದಕ್ಕೆ ಈ ಬಜರಂಗಿಗಳು ಬಳಸುವುದು ಸರಿಯಲ್ಲ. ಎರಡನೇದಾಗಿ PFI ನಾವು ಯಾರಲ್ಲಿ PFI ಬ್ಯಾನ್ ಮಾಡ್ತಿದ್ದೆ, ಹಾಗೆ ಬ್ಯಾನ್ ಮಾಡಿದ್ದೇವೆ. ಬಹಳಷ್ಟು ನಾವು ಮಾಡಿದ್ದೇನೆ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಕುಡಿಯೋ ನೀರು ಕೊಡ್ತೀವಿ ಅಂದರೆ ಈಗಾಗಲೇ ಕುಡಿಯೋ ನೀರು ಕೊಟ್ಟಿದ್ದೀವಿ.
ಹೆಣ್ಣು ಮಕ್ಕಳಿಗೆ ಪಾಸ್ ಕೊಡ್ತೀವಿ ಅದು ಕೂಡ ಕೊಟ್ಟಿದ್ದೀವಿ ನಾವು 75 ಕರೆಂಟ್ ಕೊಡ್ತೀವಿ ಅದು ಕೂಡ ಕೊಟ್ಟಿದ್ದೀವಿ. ಎಸ್, ಇದು ಭಜರಂಗಿ ಅನ್ನುವಂತಹ ಹೇಳಿಕೆ ಅಂದರೆ ಭಜರಂಗ ದಳ, ಈ ಒಂದು ಹೇಳಿಕೆ ಈಗ ಬಹಳ ಚರ್ಚೆಗೆ ಕಾರಣವಾಗಿರುವಂಥದ್ದು ರಾಜಕೀಯ ವಲಯದಲ್ಲಿ. ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಕೂಡ ಚರ್ಚೆ ಮಾಡಲೇಬೇಕು. ಚಂದನ್, ಈಗಾಗಲೇ ನೀವು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಕೊಂಡು, ಆದರೆ ಎಲ್ಲೋ ಒಂದು ಈ ಭಜರಂಗ ದಳ ಅನ್ನುವಂತಹ ಹೇಳಿಕೆ ಈ ಶಾಂತಿಯನ್ನು ಕದಡುವ ಪ್ರಯತ್ನ ಆಗ್ತಾ ಇದೆಯಾ ಅಂತ. ಸೊ ಇದು ಕಾಂಗ್ರೆಸ್ಗೆ ಯಾವ ಮಟ್ಟಿಗೆ ಪೆಟ್ಟು ಬೀಳಬಹುದು ಅಂತ ಅನ್ಸುತ್ತೆ, ಏನು ಹೇಳ್ತೀರಿ? ಹೌದು, ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಕ್ವೆಶನ್ ನೀವು ಕೇಳಿದ್ದು. ಭಾಳ ಮುಖ್ಯವಾಗಿ ಏನು ಅಂತಂದರೆ, ಕಾಂಗ್ರೆಸ್ನವರಿಗೆ ಕೊಟ್ಟು ಹೊಡೆಸ್ಕೊಳ್ಳೋದು ಭಾಳ ಅಭ್ಯಾಸ ಅಂತ ಅನಿಸ್ತಾ ಇದೆ. ಕೈಗೆ ಕೋಲ್ ಕೊಟ್ಬಿಟ್ಟು ಹೊಡಿ ನೋಡೋಣ ಹೆಂಗಿರ್ತದೆ ಏಟು, ನಾನು ಒಂದು ಸ್ವಲ್ಪ ನೋಡ್ತೀನಿ ಅದೇನು ಜೋರಾಗಿರ್ತದ, ಮೆತ್ತಗಿರ್ತದ, ಅಥವಾ ಶಾನೆ ನೋಯ್ತದ ಅನ್ನೋದು ಬಹುಶಃ ಕಾಂಗ್ರೆಸ್ನವರಿಗೆ ಅಭ್ಯಾಸ ಆಗಿದೆ ಅಂತ ಅನಿಸುತ್ತೆ. ರಜನಿ, ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಿಂಗಳ ಹಿಂದೆ ಹೋಗೋಣ. ನಾವೆಲ್ಲರೂ ಕೂಡ ನಾವು ನೀವೇ ಚರ್ಚೆ ಮಾಡ್ತಾ ಇದ್ದಾಗ, ನಾವು ನೀವೇ ನ್ಯೂಸ್ ಬುಲೆಟಿನ್ಗಳನ್ನು ಓದ್ತಾ ಇದ್ದಾಗ, ಚುನಾವಣೆಯ ಕಾವು ಅಂತ ನಾವೆಲ್ಲ ಏನು ಮೀಡಿಯಾದವರು ಒಂದು ಪದವನ್ನು ಕಾಯಿನ್ ಮಾಡಿದ್ದೀವಿ, ಅದು ಸೃಷ್ಟಿ ಆಗದಿದ್ದ ಸಂದರ್ಭದಲ್ಲಿ ಈಗೊಂದು 6 ತಿಂಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಯಾವುದು? ಆಜಾನ್, ಹಿಜಾಬ್, ಎಕ್ಸಾಕ್ಟ್ಲಿ, ಹಲಾಲ್, ಜಟ್ಕಾ, ಮುಸಲ್ಮಾನರು ದೇವಸ್ಥಾನಗಳ ಮುಂದೆ ವ್ಯಾಪಾರ ಮಾಡಬಾರ್ದು, ಅಥವಾ ಹಿಂದೂಗಳು ಮತ್ತೊಂದು ಕಡೆಯಲ್ಲೋ ವ್ಯಾಪಾರ ಮಾಡಬಾರ್ದು, ಹೀಗೆ ಚರ್ಚೆಗಳು ಆಗ್ತಾ ಇತ್ತು. ಹೌದಾ? ಹೌದು, ಎಕ್ಸಾಕ್ಟ್ಲಿ. ನಾವೊಂದು ಸ್ವಲ್ಪ ಮುಂದೆ ಬಂದ್ವಿ 6 ತಿಂಗಳು ಕಳೆದ ಮೇಲೆ. ನಾವು ಅವಾಗೆಲ್ಲ ಏನು ಅನ್ಕೊಂಡಿದ್ವಿ ಹೇಳಿ? ಓಹ್, ಇನ್ನೇನು ಚುನಾವಣೆಗೆ 5-6 ತಿಂಗಳು ಬಾಕಿ ಉಳ್ಕೊಂಡಿದೆ, ಈ ಚುನಾವಣೆ ಧರ್ಮಾಧಾರಿತವಾದ ಚುನಾವಣೆ ಆಗ್ಬಿಡುತ್ತೆ, ಧರ್ಮಗಳ ಆಧಾರದಲ್ಲಿ ಚುನಾವಣೆ ನಡೆಯುತ್ತೆ, ಇದು ಕಾಂಗ್ರೆಸ್ ಮತ್ತು BJP ಆಗಲ್ಲ, ಇದು ಒಂದು ರೀತಿ ಕೋಮು ಸೂಕ್ಷ್ಮವಾದಂಥ ಚುನಾವಣೆ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಅವೆಲ್ಲವನ್ನೂ ಕೂಡ ಮೀರಿ ಬಂದ್ವಿ, ಮತ್ತು ಈ BJP ಕೂಡ ಆ ನರೇಟಿವನ್ನು ಮರ್ತೋಯ್ತು. ಯಾಕೆ ಮರ್ತೋಯ್ತು ಗೊತ್ತಾ? BJP ಗೊತ್ತಾಯಿತು, ಕೋಮು ಸೂಕ್ಷ್ಮವಾದಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು 100-100 ಚುನಾವಣೆ ಫೇಸ್ ಮಾಡ್ತಾ ಹೋದರೆ ಚುನಾವಣೆ ಗೆಲ್ಲಕ್ಕಾಗಲ್ಲ. ದೇರ್ ಆರ್ ನಾಟ್ ಮೆನಿ ಟೇಕರ್ಸ್, ಇದ್ದಾರೆ ಕೋಮು ಸೂಕ್ಷ್ಮ ವಿಚಾರಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನೋಡಿ ನಂಬಿಕೊಂಡು ಅದರ ಆಧಾರದಲ್ಲಿ ಓಟ್ಗಳನ್ನು ಹಾಕುವ ಜನಸಂಖ್ಯೆ ಭಾಳ ಇದೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದರೆ BJP ಅದನ್ನು ಮರೀತು, ಅದನ್ನು ಚುನಾವಣಾ ದಾಳವಾಗಿ ಬಳಸ್ಕೊಳ್ಳಿಲ್ಲ. ಹೌದು, ಎಕ್ಸಾಕ್ಟ್ಲಿ. ನೀವು ಇವತ್ತು ಬೆಳಗ್ಗಿನವರೆಗೂ ನಿಮಗೆ ಕೋಮು ಸೂಕ್ಷ್ಮ ವಿಚಾರಗಳ ಆಧಾರದಲ್ಲಿ ಚುನಾವಣೆ ಅಂತ ಎಲ್ಲಿ ಚರ್ಚೆ ಆಗ್ತಾ ಇತ್ತು? ಯಾರು ಚರ್ಚೆ ಮಾಡ್ತಾ ಇದ್ರು? ನಿನ್ನೆ ಯಾರು ಹಲಾಲ್ ಬಗ್ಗೆ ಮಾತಾಡ್ತಾ ಇದ್ರು? ನಿನ್ನೆ ಯಾರು ಜಟ್ಕಾ ಕಟ್ ಬಗ್ಗೆ ಮಾತಾಡ್ತಾ ಇದ್ರು? ನಿನ್ನೆ ಯಾರು ಹಿಜಾಬ್ ಬಗ್ಗೆ ಮಾತನಾಡ್ತಾ ಇದ್ರು? ಯಾರು ಮಾತಾಡ್ತಾ ಇರಲಿಲ್ಲ. ಆಜಾನ್ ಬಗ್ಗೆ ಯಾರು ಮಾತಾಡ್ತಾ ಇದ್ರು? ಇನ್ಫ್ಯಾಕ್ಟ್ ಇದೇ BJP ನಾಯಕರನ್ನ ಹಲವು ಸಲ ಪ್ರಶ್ನೆ ಕೇಳಿದಾಗ, ನಾನೊಂದು ಇಂಡಿಯಾ ಟುಡೇ ಕಾನ್ಕ್ಲೇವ್ ಅಲ್ಲಿ ಬೊಮ್ಮಾಯಿ ಅವರ ಮಾತನ್ನ ಕೇಳಿದೆ ನಾನು ಕಳೆದ ವಾರದ್ದು. ಒಂದು ಉತ್ತರ ಕೊಡ್ತಾರೆ ಆಂಕರ್, ಪ್ರಶ್ನೆ ಕೇಳ್ತಾರೆ ಬೊಮ್ಮಾಯಿ ಅವರಿಗೆ, ಅಲ್ಲ ಈ ಸಲ ನೀವು ಹಿಜಾಬ್ ಬಗ್ಗೆ, ಹಲಾಲ್ ಬಗ್ಗೆ, ಆಜಾನ್ ಬಗ್ಗೆ ಏನು ಹೇಳ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನೆ ಕೇಳಿದಾಗ, ಇದೇ ಬೊಮ್ಮಾಯಿಯವರು ಹೇಳ್ತಾರೆ ನೀವು ಚಾನೆಲ್ ಹೆಸರು ಇಟ್ಕೊಂಡಿರೋದು ಇಂಡಿಯಾ ಟುಡೇ, ನಿನ್ನೆ ಪ್ರಶ್ನೆ ಯಾಕ್ರಿ ಕೇಳ್ತೀರಾ? 6 ತಿಂಗಳ ಹಿಂದೆ ನಡೆದಿದ್ದು ಯಾಕ್ರಿ ಕೇಳ್ತೀರಿ? ನಾವು ಮೂವ್ ಆನ್ ಆಗಿದ್ದೀವಿ, ಕೋರ್ಟಲ್ಲಿದೆ, ಅದ್ರ ಬಗ್ಗೆ ಚರ್ಚೆ ನಡೀತಿದೆ, ಬಿಟ್ಬಿಡಿ, ನಿಮ್ಗೆ ಇದಿಲ್ಲ ಅಂತಂದ್ರೆ ಚರ್ಚೆ ನಡೆಯಲ್ವಾ ಅಂತ ಇದೇ ಬೊಮ್ಮಾಯಿಯವರು ಕೇಳ್ತಾರೆ. ಅಂದರೆ BJP ಡಿಡ್ ನಾಟ್ ವಾಂಟ್ ಟು ಸೆಟ್ ಅ ನರೇಟಿವ್ ಆಫ್ ಕಮ್ಯುನಲಿಸಂ ಇನ್ ದಿಸ್ ಎಲೆಕ್ಷನ್, ಬೇಕಿರಲಿಲ್ಲ ಅವ್ರಿಗೆ. ಹಾಗಾಗಿನೇ ಡಬಲ್ ಇಂಜಿನ್ ಅಂತ ತಗೊಂಬಂದರು, ಅಭಿವೃದ್ಧಿ ಅಂತ ತಗೊಂಬಂದರು, ಮೋದಿ ಅವರು ಬಂದರು, ಅಮಿತ್ ಶಾ ಅವರು ಬಂದರು, ಯೋಗಿ ಆದಿತ್ಯನಾಥ್ ಬಂದರು, ಅಲ್ಲೂ ಕೂಡ ಕೋಮು ಸೂಕ್ಷ್ಮ ವಿಚಾರಗಳು ಚರ್ಚೆ ಇವತ್ತಿನವರೆಗೂ ಕೂಡ ಬಂದೇ ಇರಲಿಲ್ಲ. ಆದರೆ ಆ ಕೋಲ್ ಕೊಟ್ಟಿದ್ದು ಯಾರಿವತ್ತು? ಕಾಂಗ್ರೆಸ್. ತಗೊಳ್ರಪ್ಪ, ನೀವು ಮರ್ತುಬಿಟ್ಟಿದ್ದೀರಾ, ಭಾಳ ಇಂಪಾರ್ಟೆಂಟ್ ಕೋಲ್, ತಗೊಳ್ಳಿ ನಾವು ಕೊಡ್ತೀವಿ ಅಂತ ಕೊಟ್ರು. ಅಲ್ಲಿ PFI ಕೂಡ ಬ್ಯಾನ್ ಮಾಡ್ತೀವಿ, ಆಲ್ರೆಡಿ PFI ಬ್ಯಾನ್ ಆಗಿದೆ. PFI ಇಸ್ ಬ್ಯಾನ್ಡ್, PFI ಬ್ಯಾನ್ ಆಗಿದೆ, ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹಲವು ಕುಕೃತ್ಯಗಳಲ್ಲಿ ಗುರುತಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಭಾಳ ಸುಸ್ಪಷ್ಟವಾದಂಥ ನಿಲುವುಗಳಿದ್ದಾವೆ ಮತ್ತು ಅದಕ್ಕೆ ಪುರಾವೆಗಳಿದ್ದಾವೆ.
ಎಲ್ಲ ಸಾಕ್ಷಿಗಳಿದ್ದಾವೆ, ಅದರ ಬಗ್ಗೆ ತನಿಖೆ ಆಗ್ತಾ ಇದೆ, ಅಕ್ರಮ ಫಂಡಿಂಗ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಓವರ್ಸೀಸಿಂದ ಅದಕ್ಕೆ ಫಂಡಿಂಗ್ ಬರ್ತಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಮಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಡೆಲ್ಲಿಲಿ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಫಂಡಿಂಗ್ ನೆಟ್ವರ್ಕ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಕೇಂದ್ರ ಸರ್ಕಾರ ಯಾವುದನ್ನಾದರೂ ಬ್ಯಾನ್ ಮಾಡುವುದಕ್ಕೆ ಬಹಳ ಸ್ಪಷ್ಟವಾದಂತ ನಿಲುವೊಂದನ್ನು ತಗೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರವೂ ಕೂಡ ಬ್ಯಾನ್ ಮಾಡಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ದೇ ಕೆನಾಟ್ ಡೂ ದಟ್. ಅದಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಇದೆ, ಎಂ ಎಚ್ ಎ ಅಂತ ಒಂದಿದೆ, ಗೃಹ ಇಲಾಖೆ ಅಂತ ಒಂದಿದೆ. ಅದು ಅದರ ಬಗ್ಗೆ ಅದರ ಹಿಸ್ಟ್ರಿ ಏನು ಅಂತ ತರಿಸ್ಕೊಳ್ಬೇಕಾಗತ್ತೆ, ಅದರ ನೆಟ್ವರ್ಕ್ ಏನು ಅಂತ ತರಿಸ್ಕೊಳ್ಬೇಕಾಗತ್ತೆ, ಯಾಕೆ ಬ್ಯಾನ್ ಮಾಡ್ತಿದ್ದೀವಿ ಅಂತ ಕಾರಣ ಕೊಡ್ಬೇಕಾಗತ್ತೆ. ಬ್ಯಾನ್ ಅಂತ ಬ್ಯಾನ್ ಮಾಡಕ್ ಆಗಲ್ಲ. ಏ, ನಾಳೆಯಿಂದ ನಾನು ಪಾನಿಪುರಿ ತಿನ್ನಲ್ಲ, ಬ್ಯಾನ್ ಪಾನಿಪುರಿ ಅನ್ನೋ ಸುಲಭ ಅಲ್ಲ, ಚೈಲ್ಡಿಶ್ನೆಸ್ ಅಲ್ಲ ಅದು. ಹಾಗಾಗಿ ಬಹುಸಂಖ್ಯಾತರು ನಂಬಿಕೊಂಡಿರುವ ಒಂದು ಧರ್ಮ ಸೂಕ್ಷ್ಮವಾದಂಥ ವಿಚಾರ ಭಜರಂಗ ದಳದಲ್ಲಿ ಅಡಕೊಂಡಿದೆ. ಅಲ್ಲಿ ಹೆಸರಲ್ಲಿ ಭಜರಂಗಿ, ಜೈ ಭಜರಂಗಿ ಅಂದರೆ ಯಾರು? ಹನುಮಂತ. ನಾವೆಲ್ಲ ಪ್ರೀತಿಸುವ, ಗೌರವಿಸುವ, ಆರಾಧಿಸುವ, ಆರಾಧ್ಯ ದೈವವೆನಿಸಿಕೊಂಡಿರುವ ಹನುಮಂತ, ಅದರ ಹೆಸರಿನಲ್ಲಿ ಹುಟ್ಕೊಂಡಿರುವ ಒಂದು ಭಾಳ ದೊಡ್ಡ ಸಂಘಟನೆ ಭಜರಂಗ ದಳ. ಇವರು ನಾವು ಈ ಥರ ಗೊಂದಲವೆಬ್ಬಿಸುವ ಎಲ್ಲ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತಿದ್ದಿದ್ರೆ ನಡೆದೋಗ್ಬಿಡ್ತಾ ಇತ್ತು ಬಹುಶಃ. ಆದರೆ ಹೆಸರಿಸಿ ಬರೆದಿದ್ದಿದೆಯಲ್ಲ, ಹೆಸರಿಸಿ ಬರೆದಿದ್ದು ಇವರೇ ಕೋಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಭಜರಂಗ ದಳನ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದು, ಅದ್ರ ಜೊತೆಗೆ ಪಿ ಎಫ್ ಐನ ಉದ್ದೇಶ ಅಪೀಸ್ಮೆಂಟು. ಸ್ಪಷ್ಟ ಏನು ಅಂತಂದ್ರೆ ಅಪೀಸ್ಮೆಂಟ್ಗೆ ನಾವು ಎನ್ ಇ ಪಿನ ರದ್ದು ಮಾಡ್ತೀವಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರದ್ದು ಮಾಡ್ತೀವಿ. ಎನ್ ಇ ಪಿಲಿ ಏನು ಸಮಸ್ಯೆ ಆಗಿದೆ ಇದುವರೆಗೂ ಅಂತ ನನಗೂ ಕೂಡ ಅರ್ಥ ಆಗಲಿಲ್ಲ. ಮತ್ತು ಬಿ ಜೆ ಪಿ ತಂದಿರುವ ಎಲ್ಲ ಕಾನೂನುಗಳನ್ನು ರದ್ದು ಮಾಡ್ತೀವಿ ಅಂತ. ಸಿ, ಈ ಒಂದು ಚುನಾವಣಾ ಪ್ರಣಾಳಿಕೆ ಜನರ ಏಳಿಗೆಗೆ ಸಂಬಂಧಪಟ್ಟಂಥ ಚುನಾವಣೆ ಮತ್ತು ಪ್ರಣಾಳಿಕೆ ಆಗಿರಬೇಕು ಹೊರತುಪಡಿಸಿದ್ರೆ ಅಪೀಸ್ಮೆಂಟ್ ಪ್ರಣಾಳಿಕೆನೂ ಆಗಿರುತ್ತೆ. ನಾನು ಇಲ್ಲ ಅಂತ ಅನ್ನೋದಿಲ್ಲ, ಕೆಲವರಿಗೆ ದುಡ್ಡು ಕೊಡ್ತೀವಿ ಅನ್ನೋದೋ, ಮತ್ತೊಂದು ಕೊಡ್ತೀವಿ ಅನ್ನೋದೋ, ಬೇರೆ ಕೊಡ್ತೀವಿ ಅನ್ನೋದೋ. ಆದರೆ ಐ ರಿಯಲಿ ಡೋಂಟ್ ಥಿಂಕ್ ಕಾಂಗ್ರೆಸ್ ವಾಂಟೆಡ್ ದಿಸ್. ಇದು ಅವರು ಕೊಟ್ಟೊಡಿಸ್ಕೊಳ್ಳೋ ಅವಶ್ಯಕತೆ ಅವರಿಗೆ ಬೇಕಿರಲಿಲ್ಲ ಅಂತ ನನ್ನ ಸುಸ್ಪಷ್ಟವಾದಂಥ ಭಾವನೆ. ಕೊಟ್ಟಿದ್ದಾರೆ, ಈಗ ಬಿ ಜೆ ಪಿ ಅವ್ರು ಬಿಡ್ತಾರಾ, ಹಬ್ಬ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಅವ್ರು ಅಸ್ತ್ರ ಪ್ರಯೋಗ ಮಾಡಿದ್ರು, ಇವರಿಗೆ ಅದು ಬ್ರಹ್ಮಾಸ್ತ್ರ ತಗೊಳ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಬಿ ಜೆ ಪಿ ಮರೆತೋಗಿತ್ತು ಅದನ್ನ, ಒಂದು ಧರ್ಮದ ಅಸ್ತ್ರ ಅಥವಾ ಮತದ ಅಸ್ತ್ರ ಅಥವಾ ಜಾತಿ ಅಸ್ತ್ರ ಒಂದಿತ್ತು, ಲಿಂಗಾಯತ ಅದು ಇದು ಅಂತ. ಧರ್ಮಾಸ್ತ್ರವನ್ನ ಬಿ ಜೆ ಪಿ, ಧರ್ಮಾಧಾರಿತ ಚುನಾವಣೆ ಬಿ ಜೆ ಪಿ ಮರೆತು ಬಿಟ್ಟಿತ್ತು. ಇವರು ಕೊಟ್ಟರು, ಅವರು ಅದನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ ಕೋಲ್ನ. ದಟ್ ಇಸ್ ಆಲ್. ಮುಂದಕ್ಕೆ ಹೋಗೋಣ.